ಕೇಂದ್ರದ ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಗುಡ್ಡಗಾಡು ಜನರು, ಕರಾವಳಿ ತೀರದ ಹಿಂದುಳಿದ ಗಿರಿಜನರ ಹಾಡಿಗಳಲ್ಲಿ ಇದೀಗ ಬೆಳಕು ಮೂಡಿಸುತ್ತಿದೆ. ವಿದ್ಯುತ್ ವಂಚಿತ ಕಟ್ಟಕಡೆಯ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಗ್ರಾಮಜ್ಯೋತಿ ಯೋಜನೆಯ ಆದ್ಯತೆಯಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗಾಗಿ 75,893 ಕೋಟಿ ರೂಪಾಯಿಗಳ ಅನುದಾನ ನೀಡಿದೆ. ಗ್ರಾಮಜ್ಯೋತಿ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನೆಕ್ಕೆರೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕತ್ತಲೆಯ ಹಾಡುಗಳಲ್ಲಿ ಬೆಳಕು ಮೂಡಿಸುತ್ತಿದೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಈ ಮಹತ್ವದ ಯೋಜನೆಯನ್ನು ಆದ್ಯತೆಯ ಮೇಲೆ ಜಾರಿಗೊಳಿಸುತ್ತಿದೆ. ಯೋಜನೆಯ ಫಲಾನುಭವಿಯಾದ ಲಕ್ಷ್ಮಿ, ಹಗಲು ಕೆಲಸ ಮಾಡುವ, ರಾತ್ರಿ ಹೊತ್ತು ಬೀಡಿ ಕಟ್ಟುವ ಮಹಿಳೆಯರಿಗೆ ಗ್ರಾಮಜ್ಯೋತಿ ಯೋಜನೆ ಅನುಕೂಲವಾಗಿದೆ. ದೀನ್ ದಯಾಳ್ ಯೋಜನೆ ಕರೆಂಟ್ ಆತನು, ಅದಕ್ಕೋಸ್ಕರ ಇಂಕ್ಲ ನಾ ಜೋಕ್ಲು ಎಡ್ಡೆ ಸೌಕರ್ಯ ಆತನು. ದೀಪಡು ಚಿಮಿನ್ ದೀಪ ಇಂಕ್ಲ ಜೋಕ್ಲು ಇಂಕ್ಲ ಅಂತ ಬೆಳಕು ತೋದು ಅಂತ ಇತ್ತವು ಹೋದು ಇತ್ತೆ ಕರೆಂಟ್ ಆದ ಇಂಕ್ಲ ಸೌಕರ್ಯ ಆತನು. ಅದಕ್ಕೋಸ್ಕರ ಯೋಜನೆಯಿಂದ ನಮ್ಮ ಮನೆಗಳಿಗೆ ವಿದ್ಯುತ್ ಬಂದಿದೆ. ಇದು ಮನೆಯ ಹಲವು ಕೆಲಸಗಳನ್ನು ಸರಾಗವಾಗಿ ಮಾಡಿಕೊಳ್ಳಲು ಅನುಕೂಲವಾಗಿದೆ ಎನ್ನುತ್ತಾರೆ. ಸರ್ಕಾರದಿಂದ ದೀನ್ ದಯಾಳ್ ಯೋಜನೆಗಾಗಿ ಉಚಿತವಾಗಿ ಕರೆಂಟ್ ಬಂದಿದೆ, ಈಗ ನಮಗೆ ಅನುಕೂಲವಾಗಿದೆ. ಮೆಸ್ಕಾಂ ಆಡಳಿತ ನಿರ್ದೇಶಕ ಎನ್ ರಘುಪ್ರಕಾಶ್, ದೀನದಯಾಳ್ ಗ್ರಾಮಜ್ಯೋತಿ ಯೋಜನೆಯಡಿ ವಿದ್ಯುತ್ ವಂಚಿತ ಕುಟುಂಬಗಳಿಗೆ ಸಂಪರ್ಕ ಕಲ್ಪಿಸುವ ಕೆಲಸ ತ್ವರಿತವಾಗಿ ನಡೆಯುತ್ತಿದೆ. ಮಂಗಳೂರು ವಿಭಾಗದಲ್ಲಿ 4,000, ಉಡುಪಿ ವಿಭಾಗದಲ್ಲಿ 3,500 ಮನೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. ನೆಕ್ಕೆರೆ ಸುತ್ತಲಿನ 140 ಕುಟುಂಬಗಳಿಗೆ ವಿದ್ಯುದೀಕರಣ ಮಾಡಲಾಗುತ್ತಿದೆ ಎಂದರು.